ಎರಡೂ ಪಕ್ಷಗಳು ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಾಗಿ ಚರ್ಚೆಗಳೇನಾಗಿದೆ, ನಮ್ಮ ಉದ್ದೇಶ ಇರತಕ್ಕಂಥದ್ದು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಈ ಮೈತ್ರಿಯ ಹಿನ್ನೆಲೆ ಏನಿದೆ ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಸೀಟ್ ಹಂಚಿಕೆ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾವಿವತ್ತು ಉದ್ದೇಶ ಇರೋದೇ ಈ ಮೈತ್ರಿ ಮಾಡಿರೋದೇ ಕಾಂಗ್ರೆಸ್ಸು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನಮ್ಮನೆ ಬಾಯಿಗೆ ಬಂದಂಥವ್ರು 2018 ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ, ನಮ್ಮ ಪಕ್ಷ ಮುಗಿಸ್ತೀವಿ ಅಂತಾರೆ. JDSನ ಸಂಪೂರ್ಣ ಮುಗಿಸ್ತೀವಿ, ಈಗಾಗಲೇ 11 10 ಜನವೋ ಬಂದಿದ್ದಾರೆ, ಅವ್ರು ಯಾರು ಪಾಪ ಅವರು ಈಗ ಕಾನ್ಸ್ಟಿಟ್ಯೂನ್ಸಿ ಕೆಲಸಕ್ಕೆ ಇಟ್ಕೊಂಡು ಹೋದರೆ ನೋಡುವ, ಈಗಾಗಲೇ 10 ಜನ ರೆಡಿ ಆಗೋರೆ 11 ನೀನು ಬಂದುಬಿಟ್ರೆ ನೀನೇನು ಹೇಳ್ತೀಯೋ ಎಲ್ಲ ಮಾಡ್ತೀವಿ, ನಿನಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ. ಪಾಪ ಕಾನ್ಸ್ಟಿಟ್ಯೂನ್ಸಿ ವಿಷಯದಲ್ಲಿ ಅರ್ಜಿ ಇಟ್ಕೊಂಡು ಹೋದರೆ ಆ ಶಾಸಕರಿಗೆ ಏನೇನು ಒತ್ತಡ ಆಗ್ತಾ ಇದ್ದಾರೆ ನೋಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು, ವಿರೋಧ ಪಕ್ಷಗಳನ್ನು ಅಸ್ಥಿರಗೊಳಿಸಬಾರ್ದು. ಇಲ್ಲ, ನಿಮ್ಮ ಮುಂದೆನೇ ಮೊನ್ನೆ ಬಂದು ಹೇಳಿದ್ರಲ್ವಾ, ಅಲ್ಲೇನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ? JDSನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಈಗಾಗಲೇ 10 ಜನ ಅರ್ಜಿ ಹಾಕ್ಬಿಟ್ಟವ್ರೆ, 5 ಜನ ಅರ್ಜಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಪ್ರತಿನಿತ್ಯ. ಹಾಗಿದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಸತ್ತೋಗಬೇಕು, ದೆಹಲಿ ಮಟ್ಟದಲ್ಲಿರಬೇಕಾ? ಕರ್ನಾಟಕದಲ್ಲಿ ನೀವು ಮಾಡೋದೇನು ವಿರೋಧ ಪಕ್ಷದ ಅವ್ರ ಬಗ್ಗೆ ಗೌರವ ಏನು ಕೊಡ್ತಾ ಇದ್ದೀರಿ? ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ, ನನಗೆ 18 2018 ಸರ್ಕಾರ ನಡೆಸಬೇಕಾದ್ರೆ ಪಾಪ ಭಾಳ ದೊಡ್ಡ ಮಟ್ಟದಲ್ಲಿ ಗೌರವಯುತವಾಗಿ ನಾನು ನಡೆಸ್ಕೊಂಡು ನನ್ನ ರಕ್ಷಣೆ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರಲೇ ಈ ಮೈತ್ರಿ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕಾಗಿದೆ ಈ ಕಾಂಗ್ರೆಸ್ನ ನಡವಳಿಕೆಗೆ, ಅದು ನಮ್ಮ ಮೂಲ ಉದ್ದೇಶ. ಮನುಷ್ಯ ಈಗ ಯಾರ ಹಣೆಯಲ್ಲಿ ಏನು ಬರ್ತದೆ ಯಾರಿಗೇನು ಗೊತ್ತಿರ್ತದೆ? ಈಗ 3 ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತು 3 ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗೋರಲ್ಲ, ಆ ಹೆಸರುಗಳೇನಾದ್ರೂ ಮುಂಚೂಣಿಯಲ್ಲಿದ್ವ? ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬೇಕು. ದೇವೇಗೌಡರು ಮತ್ತೆ ಲೋಕಸಭೆ ಅಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಅವರೇ ಹೇಳಿದ್ದಾರೆ ಈಗಾಗಲೇ, ನಾನು ಯಾವುದು ಲೋಕಸಭೆಗಿಲ್ಲ ಪ್ರಶ್ನೆ ಇಲ್ಲ, ರಾಜ್ಯಸಭೆಯಲ್ಲಿ ಇನ್ನೂ 2 ಅವಧಿ ಇದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ. ಅದರಿಂದ ಈಗ ಅದು ಯಾವುದು ಆ ರೀತಿ ನಮ್ಮ ಮುಂದೆ ಆ ವಿಷಯಗಳ ಪ್ರಸ್ತಾವನೆ ಇಲ್ಲ. ಈಗ 24 ಚುನಾವಣೆ ನಂತರ ಅಲ್ಲಿನ ಸರ್ಕಾರದಲ್ಲಿರುವಂತಹ ಬಹಳಷ್ಟು ಜನ ಶಾಸಕರು ಬಿಟ್ಟು ಬರ್ತಾರೆ, ಆಪರೇಷನ್ ಟೈಮ್ ಅಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ? ಏನು ಬೇಕಾದರೂ ಆಗ್ಬೋದು ರಾಜ್ಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಏನು ನೀವು ಹೇಳ್ತಾ ಇದ್ದೀರಿ, ನಾವು ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರ್ತಕ್ಕಂಥ ವಾತಾವರಣ ಇದೆ. ಈಗ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ, ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣ. ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು 28 ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ. ಅವ್ರ ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ, ನನ್ನ ನಿರ್ಣಯ ಅಲ್ಲ. ಈ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ನಾನು ಪಕ್ಷದ ಸಂಘಟನೆಗಳಿಗೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನ್ನ ಒಂದು ಕಿಂಚಿತ್ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥದ್ದು ಅವ್ರ ನಿರ್ಧಾರ. ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಈ ಕ್ಷಣದವರೆಗೆ ಅವರಿಂದ ಯಾವುದೇ ರೀತಿಯಲ್ಲಿ ಆ ತೀರ್ಮಾನಗಳು ಇಲ್ಲ, ಆ ಪ್ರಶ್ನೆಯೂ ಇಲ್ಲ. ಸರ್, ಪಕ್ಷದಿಂದ ಏನಾದರೂ ತೀರ್ಮಾನ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಆ ರೀತಿ ಏನಿಲ್ಲ. ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲಿರ್ತಕ್ಕಂಥ ಅನುಕಂಪ ಏನಿದೆ, 2 ಸೋತಿದ್ದಾನೆ, ನಿಂತಕ್ಕಂಥದ್ದು ಒಳ್ಳೆಯದು. ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ, ನಿಲ್ಲಿಸಬೇಕು ಅಂತಕ್ಕಂಥದ್ದು ಭಾಳ ಜನ ಬಂದು ಚರ್ಚೆ ಮಾಡ್ತಾರೆ. ಹಾಗಂತೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ. ಕೊಡೋಣ, ಈಗ ಹೊಸ ಸಂಕ್ರಾಂತಿ ಹಬ್ಬ, ಈಗ ಧನುರ್ಮಾಸ ಬೇರೆ. ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ. 19 ಶಾಸಕರು ಒಂದೇ ವಾಯ್ಸಲ್ಲಿದ್ದೇವೆ. ಎಲ್ಲೋ ಈಗ ಮೊನ್ನೆ ಬೇರೆ ಬಸ್ ಹತ್ತು ಹೋಗಿ ಮತ್ತೆ ಆ ಬಸ್ ಇಳಿದು ನಮ್ಮ ಬಸ್ಸಿಗೆ ಬಂದು ಸೇರಿದ್ರಲ್ಲ, ಅವ್ರು ಒಬ್ಬರು ಯಾರೋ ಏನೋ ದೊಡ್ಡದಾಗಿ ಏನೋ ರಾಷ್ಟ್ರ ಮಟ್ಟದಲ್ಲಿ ನಂದೇ ಪಕ್ಷ ಇದು ಅಂತ ಹೇಳಿ ಈಗೇನು ಹೊರಟಿದ್ದಾರೆ. ಅದು ಯಾವುದು
ಟೆಕ್ನಿಕಲಿನೂ ಸ್ಟ್ಯಾಂಡ್ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಕಾಗಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷಕ್ಕೆ ನಿಶ್ಚಯದ ಏನಿದ್ದಾರೆ ಮೊದಲಿಂದನೂ ಅಷ್ಟು ಕಾಲದಿಂದಲೂ ಅವರು ಯಾರಲ್ಲೂ ಗೊಂದಲ ಇಲ್ಲ, ಕ್ಲಾರಿಟಿ ಇದೆ. ಬಿ ಜೆ ಪಿ ಒಳಗೂ ಜೆ ಡಿ ಎಸ್ನ ಬಿ ಜೆ ಪಿಯ ಹೊಂದಾಣಿಕೆ ಬಗ್ಗೆ ಯಾರಲ್ಲೂ ಅಸಮಾಧಾನ ಇಲ್ಲ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರದ ನಾಯಕರು ಸಮರ್ಥರಿದ್ದಾರೆ. ಬಿ ಜೆ ಪಿ ಒಳಗೆ ರಾಜ್ಯದಲ್ಲೂ ಸಮರ್ಥ ನಾಯಕರಿದ್ದಾರೆ. ಅದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸ್ಕೊತಾರೆ. ಅದೇನು ದೊಡ್ಡ ಒಂದು ಚುನಾವಣಾ ಮೈತ್ರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲ. ಥ್ಯಾಂಕ್ ಯು ಬ್ರದರ್. ಅವರನ್ನು ಬಹುಶಃ ಇವತ್ತು ನಾಳೆ ಭೇಟಿ ಮಾಡ್ತೀವಿ. ಅದೆಲ್ಲ ಬ್ರದರ್, ಪ್ರಧಾನಮಂತ್ರಿ ಒಂದು ನಿಮಿಷ, ಪ್ರಧಾನಮಂತ್ರಿಗಳು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೆ. ಅದರಲ್ಲಿ ರಾಜಕೀಯದ ವಿಷಯಗಳು ಚರ್ಚೆಯಾಗಿದೆ. ಎಲ್ಲವನ್ನ ನಾನು ಹೇಳಲಿಕ್ಕಾಗೋದಿಲ್ಲ, ಆದರೆ ಒಂದು ಎಲ್ಲ ರೀತಿಯ ಒಂದು ಸುಗಮವಾಗಿ ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಸೀಟು ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲ ತೀರ್ಮಾನ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರಲ್ಲ. ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿಯಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ, ಯಾವ ಗೊಂದಲಕ್ಕೆ ಅವಕಾಶ ಕೊಡುತ್ತೆ. ನಾವು ಎಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ. ಗೆಲ್ತಕ್ಕಂಥದ್ದು ಮುಖ್ಯ, ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ, ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದೊಂದು ಪಟ್ಟಿಗೇನು ಸಿದ್ಧ ಇದೆ, ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ.